ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಹ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಟಿಪ್ಪನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಟ್ಯಾನನ್ನು ರಿಮೂವ್ ಮಾಡೋದು ತಕ್ಷಣದಲ್ಲಿ, ಟ್ಯಾನನ್ನು ಅಂದರೆ ಒಂದು 10-15 ಮಿನಿಟ್ಸ್ ಒಳಗಾಗಿ ನಾವು ಟ್ಯಾನನ್ನು ಅಂದರೆ ಫೇಸಲ್ಲಿ ಇರುವಂಥ ಟ್ಯಾನನ್ನು ಕಂಪ್ಲೀಟಾಗಿ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೆ ತುಂಬ ಸಿಂಪಲ್ ಆಗಿರುವಂತಹ ಮನೆಯಲ್ಲೇ ಸಿಗುವಂತಹ ವಸ್ತುಗಳು. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಫಸ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಫ್ರಿಜ್ಜಲ್ಲಿ ಇಟ್ಟು ತೆಗ್ದು ಆ ಕ್ಷಣಕ್ಕೆ ತೆಗ್ದು ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಕೋಲ್ಡ್ ಇರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಮೊಸರು ಇಲ್ಲೊಂದು 2 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಹನಿ ಫ್ರೆಂಡ್ಸ್, ಪ್ಯೂರ್ ಹನಿ ತೊಗೊಳ್ಳಿ. ಸೊ ಫ್ರೆಂಡ್ಸ್, ಇದು ಹನಿ, ಇಲ್ಲೊಂದು 1/2 ಸ್ಪೂನ್ ಅಥವಾ 1 ಸ್ಪೂನ್ ಸಾಕಾಗುತ್ತೆ. ಸೊ ಅದಾದಮೇಲೆ ಅರಿಶಿನ. ಈ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಈ ಹನಿ ಇದೆಯಲ್ಲ ಜೇನುತುಪ್ಪ, ಜೇನುತುಪ್ಪ ಬೌಲಿಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿನ, ಒಂದು 1/2 ಸ್ಪೂನಷ್ಟು ಅರಿಶಿನ ತೊಗೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ಅರಿಶಿನ ತೊಗೊಳ್ತಾ ಇದ್ದೀನಿ, ನೋಡ್ಬೋದು. ಸೊ ಮೊಸರು 2 ಟೇಬಲ್ಸ್ಪೂನು ಹೇಳಿದ್ನಲ್ಲ, ಅದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಆದರೆ ಸಾಕು. ಫ್ರೆಂಡ್ಸ್, ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಇದು ಮುಖ ನೀವು ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ ನಾನು. ಫಸ್ಟ್ ಬಂದುಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಪೇಸ್ಟನ್ನು ಈ ರೀತಿ ಎಲ್ಲ ಕಡೆನೂ ಈ ರೀತಿ ಅಪ್ಲೈ ಮಾಡಬೇಕು ನೀಟಾಗಿ. ಕತ್ತು ಸಹ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಫ್ರೆಂಡ್ಸ್. ಫೇಸ್ ಪ್ಯಾಕ್ ಆಗಲಿ, ಫೇಶಿಯಲ್ ಆಗಲಿ, ಏನೇ ಒಂದು ಫೇಸಿಗೆ ನಾವು ಮಾಡ್ಕೋಬೇಕಾದ್ರೆ, ಈವನ್ ನಾವು ಫೇಸ್ ವಾಶ್ ಮಾಡಬೇಕಾದ್ರೂ ಅಷ್ಟೇ, ಕತ್ತನ್ನೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ಈ ರೀತಿ ನೀಟಾಗಿ ಮಸಾಜ್ ಅನ್ನೋದು ಕೊಡಬೇಕಾಗುತ್ತೆ. ಸೊ ತುಂಬ ಸ್ಲೋ ಆಗಿ ನೀವು ಮಸಾಜ್ ಅನ್ನೋದು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ರಫ್ ಆಗಿ ಮಸಾಜ್ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಯಾಕಂದರೆ ಕೆಲವ್ರದ್ದು ಫೇಸ್ ಅನ್ನೋದು ತುಂಬ ಸೆನ್ಸಿಟಿವ್ ಇರುತ್ತೆ, ರ್ಯಾಷಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಸ್ಲೋ ಅಲ್ಲಿ ನೀವು ಈ ರೀತಿ ಮಸಾಜ್ ಕೊಡಿ, ನೀಟಾಗಿ ಕತ್ತು ಎಲ್ಲ ಕಡೆಯೂ ನೀಟಾಗಿ ಮಸಾಜ್ ಅನ್ನೋದನ್ನು ಕೊಡಬೇಕು. ನನ್ನ ಫೇಸಲ್ಲೂ ತುಂಬ ಟ್ಯಾನ್ ಆಗಿತ್ತು ಫ್ರೆಂಡ್ಸ್, ತುಂಬ ಟೈಮ್ ಆಗಿತ್ತು ಟ್ಯಾನ್ ರಿಮೂವ್ ಮಾಡಿರಲಿಲ್ಲ ನಾನು. ಇವತ್ತು ಮಾಡೋಣ ಅಂದ್ಕೊಂಡೆ, ಸೊ ಹೆಂಗೂ ನಿಮಗೂ ವೀಡಿಯೋ ಮಾಡ್ದಂಗೆ ಆಗುತ್ತಲ್ಲ ಅಂಥೇಳಿ ನಾನು ವೀಡಿಯೋ ತೆಗಿತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಹನಿ ಏನಾದರೂ ಇಲ್ಲ ಅಂದರೆ ಫ್ರೆಂಡ್ಸ್, ಒಂದು ವೇಳೆ ನೀವು ತೊಂದರೆ ಇಲ್ಲ, ಶುಗರ್ನಾದರೂ ಬದಲು ನೀವು ಆ್ಯಡ್ ಮಾಡ್ಬೋದು. ಬಟ್ ಶುಗರ್ ಬಂದುಬಿಟ್ಟು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫೇಸಲ್ಲಿ ರಿಂಕಲ್ಸ್ ಬರುತ್ತೆ ಜಾಸ್ತಿ ಶುಗರ್ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ ಯಾವಾಗಲಾರ, ಅಂದರೆ ಒಂದು ವೀಕ್ಲಿ ಒಂದು ಸತಿ ಶುಗರ್ನ ಯೂಸ್ ಮಾಡ್ಬೋದು. ವೀಕ್ಲಿ 1 ಅಥವಾ 2 ಸತಿ ನೀವು ಶುಗರ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಈ ರೀತಿ ಡ್ರೈ ಆದಾದಂಗೆ ನೀವು ತೊಗೊಂಡು ಈ ರೀತಿ ಮತ್ತೆ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಚಂದ ನೀವು ಮಸಾಜ್ ಮಾಡಿದಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ನೋಡ್ತೀರಾ ಫ್ರೆಂಡ್ಸ್. ಇದು 1 ಸಾರಿ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಫೇಸಲ್ಲಿ ಡಿಫ್ರೆಂಟ್ ಅನ್ನೋದನ್ನು ನೀವು ನೋಡ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ. ಟ್ಯಾನ್ ತುಂಬ ಬಹುತೇಕ ನಾವು ಟ್ಯಾನ್ ಅನ್ನೋದನ್ನು ರಿಮೂವ್ ಮಾಡ್ತೀವಿ ಇದರಿಂದ ಮೇಯ್ನಾಗಿ. ಸೊ ಎಲ್ಲ ಆದಮೇಲೆ ಈ ರೀತಿ ಉಳಿದಿರೋದನ್ನು ಫೇಸಿಗೆ, ಕತ್ತಿಗೆ ಎಲ್ಲ ಕಡೆಯೂ ಅಪ್ಲೈ ಮಾಡಿ, ಒಂದು 10-15 ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ ಮಾಡಿದ್ರೆ ನೀವು ರಿಸಲ್ಟ್ ನೋಡ್ಬೋದು. ಸೊ ಹಾಫ್ ಆನ್ ಅವರ್ ಬಿಟ್ಟರು ತೊಂದರೆ ಇಲ್ಲ, ಟೈಮ್ ಇರೋದಾದರೆ, ಇಲ್ಲಾಂದರೆ 10-15 ಮಿನಿಟ್ಸ್ ಆದರೆ ಸಾಕು. ಸೊ ಇದನ್ನೊಂದು ವಾಶ್ ಮಾಡಿದ್ಮೇಲೆ ಫೇಸು ನೀವು ನೋಡ್ಬೋದು ಡಿಫ್ರೆಂಟ್ ಟೆಸ್ಟ್ ಕಾಣ್ತಿದೆ ಅಂತ. ಸೊ ಅದಾದಮೇಲೆ ನೀಟಾಗಿ ಮುಖ ಅನ್ನೋದನ್ನು ಒರೆಸ್ಕೊಂಡು ಫ್ರೆಂಡ್ಸ್, ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಮೂಗ ಮೇಲೆ ಮತ್ತು ಇಲ್ಲಿ ಕೆನ್ನೆ ಹತ್ರ ಕಣ್ಣು ಕೆಳಗಡೆ ಸ್ವಲ್ಪ ಶೈನಿಂಗ್ ಕಾಣ್ತಾ ಇದೆ ನಿಮಗೆ. ಸೊ ಖಂಡಿತ ನನಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಸಹ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ. ಅದಾದಮೇಲೆ ನೀವು ಈ ರೀತಿ ಯಾವುದಾದ್ರು ಒಂದು ಕ್ರೀಮ್ ಹಚ್ಬೋದು, ಕ್ರೀಮ್ ಹಚ್ಚಲೇಬೇಕಂತೇನಿಲ್ಲ, ಆಲ್ರೆಡಿ ನಾವು ಮೊಸರು ಯೂಸ್ ಮಾಡಿರೋದ್ರಿಂದ. ಬಟ್ ನಾನು ಹಚ್ಚುತ್ತೀನಿ ಯಾವುದೇ ಫೇಸ್ ಪ್ಯಾಕು ಫೇಶಿಯಲ್ ಮಾಡಿಕೊಂಡ್ರು. ಸೊ ನೀವು ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇದೇ ರೀತಿ ಇನ್ನೂ ಕೆಲವೊಂದು ವೀಡಿಯೋಗಳು ನನ್ನ ಹತ್ರ ಟಿಪ್ಸ್ ಇದೆ, ಸೊ ಬೇಕಾದರೆ ಕಮೆಂಟ್ ಮಾಡಿ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.